ಆತ್ಮೀಯ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯ ನಿವೃತ್ತ ನೌಕರರಿಗೆ ಅನ್ಯಾಯವಾಗಿದೆ ಅಂತ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಯಾರಿಗೆಲ್ಲ ಅನ್ಯಾಯವಾಗಿದೆ ನಿವೃತ್ತ ಸರ್ಕಾರಿ ನೌಕರರಿಗೆ ಅನ್ಯಾಯವಾಗಿದೆಯಾ ನಿಜಕ್ಕೂ ಇದರಲ್ಲಿ ಹುರುಳಿದೆಯಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳೋಣ ರಾಜ್ಯ ನಿವೃತ್ತರಿಗೆ ಸಂಬಂಧಿಸಿದಂತ ಈ ಒಂದು ಮಾಹಿತಿ ದಯವಿಟ್ಟು ರಾಜ್ಯದಲ್ಲಿ ಏನು 4 ಲಕ್ಷಕ್ಕಿಂತ ಹೆಚ್ಚಿನ ನಿವೃತ್ತ ನೌಕರರಿದ್ದೀರಾ ಎಲ್ಲರೂ ಸಹ ಲೈಕ್ ಮಾಡಿ ನಿಮಗೆ ಆಗಿರುವಂತ ಅನ್ಯಾಯದ ವಿರುದ್ಧವಾಗಿ ಏನು ಕೆಲ ಸರ್ಕಾರಿ ನೌಕರರು ಈಗ ಸಂಬಂಧಿಸಿದಂತೆ ಒಂದು ಸರಿಪಡಿಸಲು ಮನವಿಗಳನ್ನು ಸಲ್ಲಿಸುತ್ತಾ ಇದ್ದಾರೆ ಬನ್ನಿ ನೋಡೋಣ ರಾಜ್ಯ ವೇತನ ಆಯೋಗದ ಅಡಿಯಲ್ಲಿ ನಿವೃತ್ತರಿಗೆ 7ನೇ ವೇತನ ಆಯೋಗ ಎಂಬುದು ಲಾಭ ಆಗಿದೆ ಅಥವಾ ನಷ್ಟ ಆಗ್ತಾ ಇದೆಯಾ ಅಥವಾ ಇಲ್ಲಿ ಯಾವ ರೀತಿಯಾದಂತ ಮಾಹಿತಿ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ವೇತನ ಆಯೋಗದಲ್ಲಿ ನಿವೃತ್ತರಿಗೆ ಆಗಿರುವ ಅನ್ಯಾಯ ಸರಿಪಡಿಸಲು ಮನವಿ ಅಂತ ಯಾವ ರೀತಿಯಾಗಿ ಅನ್ಯಾಯ ಯಾಕೆ ಈ ಒಂದು ಮನವಿ ಸಲ್ಲಿಸಲಾಗ್ತಾ ಇದೆ ರಾಜ್ಯದಲ್ಲಿ 7ನೇ ವೇತನ ಆಯೋಗದಿಂದ ತಾರತಮ್ಯ ಒಂದು ಏನು ಮನೋಭಾವನೆ ಉಂಟಾಗಿದೆಯಾ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ 6 ಲಕ್ಷಕ್ಕಿಂತ ಹೆಚ್ಚಿನ ನೌಕರರಿಗೆ ಮಾತ್ರ ಇದರಿಂದ ಲಾಭವಾಗಿದೆಯಾ ನಿವೃತ್ತರಿಗೆ ಇದರಿಂದ ಒಂದು ನಿಜವಾಗಲೂ ಇದರಿಂದ ಏನು ಹಾನಿಯಾಗಿದೆಯಾ ಎಂಬುದ್ರ ಬಗ್ಗೆ ನೋಡ್ತಾ ಹೋದರೆ ಇಲ್ಲಿ 7ನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಒತ್ತಾಯಿಸಿ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ಶುಕ್ರವಾರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಏನು ಲೇಪಾಕ್ಷಪ್ಪ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಆಗಿರುವಂಥ ಅನ್ಯಾಯದ ಬಗ್ಗೆ ನಾವು ವಿವರಣೆಯನ್ನು ತಿಳಿದಬೇಕಾದರೆ 7ನೇ ವೇತನ ಆಯೋಗದ ಶಿಫಾರಸು ಅನ್ವಯ ಸರ್ಕಾರದ ಆದೇಶದಲ್ಲಿ ದಿನಾಂಕ 1/7/2022 ರಿಂದ 31/7/2024 ರೊಳಗೆ ಯಾರೆಲ್ಲ ನಿವೃತ್ತಿ ಹೊಂದಿದ್ದಾರೋ ಅವರ ವೇತನ ಪರಿಷ್ಕರಿಸುವಲ್ಲಿ ಆರ್ಥಿಕವಾಗಿ ಅನ್ಯಾಯವಾಗಿದೆ ಎಂಬುದರ ಬಗ್ಗೆ ದಯವಿಟ್ಟು ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರೇ ಮಾಹಿತಿಯನ್ನು ಎಲ್ಲರೂ ಸಹ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನು ಯಾರೆಲ್ಲ ಒಂದು ಏನು 1/7/2022 ರಿಂದ 31/7/2024 ರವರೆಗೆ ನಿವೃತ್ತರಾಗಿದ್ದಾರೋ ಅವರಿಗೆ ವೇತನ ಆಯೋಗದಲ್ಲಿ ತಾರತಮ್ಯ ಆಗಿದೆ ಅಥವಾ ಅವರಿಗೆ ಅನ್ಯಾಯವಾಗಿದೆ ಅಂತ ಏನು ಆಗಿದೆ ಅಂಥವರು ದಯವಿಟ್ಟು ನಿಮ್ಮ ಒಂದು ಹೆಸರನ್ನು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ ನೋಡೋಣ ಎಷ್ಟೆಲ್ಲ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಈ 2 ವರ್ಷಗಳಲ್ಲಿ ನಿವೃತ್ತ ಹೊಂದಿದ್ದಾರೆ ಮತ್ತು ಎಷ್ಟೆಲ್ಲ ಸರ್ಕಾರಿ ನೌಕರರು ಈ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಾ ಇದ್ದಾರೆ ಎಂಬುದರ ಬಗ್ಗೆ ನಾವು ನೋಡೋಣ ನೋಡ್ತಾ ಇದ್ದೀರಲ್ಲ ಬಿಗ್ ಬ್ರೇಕಿಂಗ್ ನ್ಯೂಸ್ 22/7/2024 ರೊಳಗಾಗಿ ಯಾರೆಲ್ಲ ನಿವೃತ್ತ ಹೊಂದಿದ್ದಾರೋ ಅವರಿಗೆ 7ನೇ ವೇತನ ಆಯೋಗ ಶಾಪವಾಗಿ ಪರಿಗಣಿಸಿದೆ ಎಂಬುದರ ಬಗ್ಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವ ಉದ್ದೇಶದಿಂದ ಸಂಬಂಧಿಸಿದ ಅಧಿಕಾರಿಗಳು ಏನು ಇಲ್ಲಿ ನೌಕರರ ಸೇವಾ ವಿವರಗಳೊಂದಿಗೆ ಆರ್ಥಿಕ ಲೆಕ್ಕಾಚಾರ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕೆಂದು ನಿವೃತ್ತ ಸರ್ಕಾರಿ ನೌಕರ ಸಂಘ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಹೌದು ರಾಜ್ಯದಲ್ಲಿ ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಒಂದು ಇಲ್ಲಿ ಮಾಡ್ತಾ ಇರುವಂಥದ್ದು ತುಂಬ ವಿಷಾದನೀಯ ಸಂಗತಿ ರಾಜ್ಯದಲ್ಲಿ ಕೆಲ ನಿವೃತ್ತರಿಗೆ ಮಾತ್ರ ಈ 7ನೇ ವೇತನ ಆಯೋಗ ನೀಡ್ತಾ ಇರೋದು ಕೆಲವೊಂದಿಷ್ಟು ಜನರಿಗೆ ಒಂದು ಅನ್ಯಾಯ ಮಾಡಿ 6ನೇ ವೇತನವನ್ನೇ ಒಂದು ನೀಡುವಂಥ ಕೆಲಸವನ್ನು ಮಾಡಿದಾಗ ಸಹಜವಾಗಿ ಇಲ್ಲಿ ಏನು ಅವರ ಒಂದು ಸಹನೆ ಕಟ್ಟೆ ಹೊಡೆಯುವಂಥ ಕೆಲಸ ಆಗ್ತಾ ಇದೆ ಹಾಗಾದರೆ ರಾಜ್ಯದಲ್ಲಿ ಈ ಒಂದು ಅನ್ಯಾಯದ ವಿರುದ್ಧವಾಗಿ ರಾಜ್ಯ ಸರ್ಕಾರ ಒಂದು ಯಾವ ರೀತಿಯಾಗಿ ನಿದ್ರಾಕ್ಷಣವಾಗಿ ಕ್ರಮ ಕೈಗೊಳ್ಬೇಕು ಅಂತ ರಾಜ್ಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆಗಳು ಈಗ ಬಹಳಷ್ಟು ಏನು ತಮ್ಮ ಒಂದು ಎಲ್ಲ ಶಕ್ತಿಯನ್ನು ಏನು ಸರ್ಕಾರಿ ನೌಕರರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಒಂದು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಸಂಚಾಲಕ ಸಿದ್ದಲಿಂಗನಗೌಡ ತಾಲೂಕು ಶೇಖರಗೌಡ ಮತ್ತು ಸಂಚಾಲಕ ಶಿವಾನಂದಪ್ಪ ಒಂದು ಚನ್ನಬಸಪ್ಪ ಕಾರ್ಯದರ್ಶಿ ಮತ್ತು ಇವರೆಲ್ಲರೂ ಸಹ ಈ ಒಂದು ಸಮಯದಲ್ಲಿ ಉಪಸ್ಥಿತರಿದ್ದರು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ನಿವೃತ್ತ ಸರ್ಕಾರಿ ನೌಕರರಿಗೆ ಖಂಡಿತವಾಗಲೂ ರಾಜ್ಯ ಸರ್ಕಾರ ಅನ್ಯಾಯ ಮಾಡಬಾರ್ದು ಅವರಿಗೆ ಏನು ಕೆಲಸ ನಿರ್ವಹಿಸಿ ಈಗ ನಿವೃತ್ತಿ ಹೊಂದಿದಾಗ ಈ ರೀತಿಯಾಗಿ ಕಾಡ್ತಾ ಇರೋದು ನಿಜಕ್ಕೂ ರಾಜ್ಯದ ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಮತ್ತು ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಒಂದು ಇಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರು ಗುಡುಗಿದ್ದಾರೆ ನಿಮಗೇನು ಅನಿಸುತ್ತೆ ಅನಿರ್ದಿಷ್ಟ ಅವಧಿ ಸ್ಟ್ರೈಕ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಯಾವ ರೀತಿಯಾಗಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ ಶುಕ್ರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ ಎಲ್ಲರಿಗೂ ಧನ್ಯವಾದ